FM न्यूज़ के स्वाಗತ ನಾನು ಭಾರ್ಗವಿ ಇದೀಗ ಹೆಡ್ಲೈನ್ಸ್ ಗುಮ್ಮಟನಗರಿಯಲ್ಲಿ ಆರಂಭವಾದ ಲಸಿಕೆ ವಿತರಣೆ ಕರ್ತವ್ಯಕ್ಕೆ ಗೈರಾಗದಂತೆ ಡಿಸಿ ಖಡಕ್ ವಾರ್ನಿಂಗ್ ಮೊಸರುನಾಡಿನ PSAI ಸಿಬ್ಬಂದಿಯೊಂದಿಗೆ ಸಖತ್ ಸ್ಟೆಪ್ಸ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಡ್ಯಾನ್ಸ್ ವಿಡಿಯೋ ಹಳ್ಳಿ ಫೈಟ್ನಲ್ಲಿ ನಡೆಯಿತು ಟ್ವಿಸ್ಟ್ ಹಣ ಹೆಂಡ ಮಾಯವಾಗಿ ಅಭ್ಯರ್ಥಿಯ ಫೋಟೋ ಸಮಾಧಿಯ ಮೇಲೆ ಟೈಟ್ JCB ಯಂತ್ರ ಬಡಿದು ಸ್ಥಳದಲ್ಲೇ ಸಾವಾದ ಕಾರ್ಮಿಕ ಮುಗಿಲು ಮುಟ್ಟಿದ ಕಾರ್ಮಿಕರ ಆಕ್ರೋಶ ಪರಿಹಾರ ಒದಗಿಸುವಂತೆ ರಸ್ತೆ ತಡೆದು ಪ್ರತಿಭಟನೆ ನೂತನ ಶಾಲಾ ಶಿಕ್ಷಕರ ಸಂಘಕ್ಕೆ ಆಯ್ಕೆಯಾದ ಸದಸ್ಯರಿಗೆ ಉಮೇಶ್ ಕಾರಜೋಳ ಅವರಿಂದ ಸನ್ಮಾನ ಗೌರವ ಹೆಡ್ಲೈನ್ಸ್ ಪ್ರಾಯೋಜಕರು ಕಾಂತಿಯುತ ಆರೋಗ್ಯಯುತ ತ್ವಚೆಗಾಗಿ ಸೌಂದರ್ಯಯುತ ಸದ್ಗುರು ಸೋಪ್ ಒಳ್ಳೆಯ ಬಂಗಾರ ಬೆಸ್ಟ್ ಡಿಸೈನ್ಸ್ ನ್ಯಾಯವಾದ ಮೇಕಿಂಗ್ ಚಾರ್ಜಸ್ ಫೇರ್ ಪ್ರೈಸ್ ಪ್ರಾಮಿಸ್ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ उत्तम रुचिकर ऊट तिंडी वेज एंड नॉन वेज वैरायटी होटेल स्पाइसी वाइट निम जीवन कठिन समस्या शाश्वत परिहार पंडित पीएम भट गुरुजी ಕೋವಿಡ್-19 ಡ್ರೈ ರನ್ ವೇಳೆ ಯಾರೊಬ್ಬರೂ ಕೆಲಸಕ್ಕೆ ಗೈರಾಗಬಾರದು ಎಂದು ಜಿಲ್ಲಾಧಿಕಾರಿ ಪಿ ಸುನಿಲ್ ಕುಮಾರ್ ಖಡಕ್ ವಾರ್ನಿಂಗ್ ನೀಡಿದರು ವಿಜಯಪುರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾತನಾಡಿದ ಅವರು ಚುನಾವಣೆ ಕೆಲಸದಂತೆ ಪ್ರತಿಯೊಬ್ಬರೂ ಈ ಕೊರೋನಾ ವ್ಯಾಕ್ಸಿನೇಷನ್ ನಲ್ಲಿ ಜವಾಬ್ದಾರಿಯುತ ಕಾರ್ಯನಿರ್ವಹಿಸುವಂತೆ ಡಿಸಿ ಹೇಳಿದರು ಇನ್ನು ಕೋವಿಡ್-19 ಲಸಿಕೆ ಕುರಿತು ಟ್ರೈನಿಂಗ್ ನೀಡಲಾಗುವುದು ಇದರಲ್ಲಿ ಯಾವ ತರಹ ಕೆಲಸ ನಿರ್ವಹಣೆ ಮಾಡಿ ಕೊಟ್ಟಿರುವ ಟಾರ್ಗೆಟ್ ಪೂರ್ಣಗೊಳಿಸಲೇಬೇಕು ಎಂದರು ಅಲ್ಲದೆ ಕೋವಿಡ್ ಲಸಿಕೆ ವೇಳೆ ಎಲ್ಲರೂ ಸರ್ಕಾರದ ರೂಲ್ಸ್ ಫಾಲೋ ಮಾಡಲೇಬೇಕು ಲಸಿಕೆ ಬಳಸುವ ಸಲುವಾಗಿ ಶಾಲೆಗಳು ಸಮುದಾಯ ಭವನದ ಅವಶ್ಯಕತೆ ಇರುತ್ತದೆ ವ್ಯಾಕ್ಸಿನೇಷನ್ ಅಲ್ಲಿ ವೇಟಿಂಗ್ ಜಾಸ್ತಿ ಇರುವ ಸಂಭವ ಹಿನ್ನೆಲೆ ಸಾಕಷ್ಟು ತಯಾರಿ ಮಾಡಲಾಗುತ್ತಿದೆ ಲಸಿಕೆ ಪಡೆದ ಬಳಿಕ ಇಬ್ಬರು ಸಿಬ್ಬಂದಿಗಳು ಅವರ ಮೇಲೆ ಅರ್ಧ ಗಂಟೆವರೆಗೂ ನಿಗಾ ಇಡಬೇಕಿದೆ ಎಂದರು ಇನ್ನು ಲಸಿಕೆ ಹಂಚಿಕೆ ಬಗ್ಗೆ ಈಗಾಗಲೇ ಸರ್ಕಾರ ಗೈಡ್ಲೈನ್ಸ್ಗಳಂತೆ ವ್ಯವಸ್ಥೆ ಮಾಡಲಾಗುವುದು ಎಂದು ಡಿಸಿ ಸುನಿಲ್ ಕುಮಾರ್ ಮಾಹಿತಿ ನೀಡಿದರು ಈ 30 ನಿಮಿಷದಲ್ಲಿ ಅವರಿಗೆ ಏನಾದರೂ ಅಡ್ವರ್ಸ್ ಈವೆಂಟ್ ಏನಾದರೂ ಆಗುತ್ತೆ ಅಂತ ಚೆಕ್ ಮಾಡಲಿಕ್ಕೆ ಒಂದು 30 ನಿಮಿಷ ಇಬ್ಬರು ಸಿಬ್ಬಂದಿ ಇರ್ತಾರೆ ಅಲ್ಲಿ ವಿಒ 3 ಅಂಡ್ ವಿಒ 4 ವ್ಯಾಕ್ಸಿನೇಷನ್ ಆಫೀಸರ್ 3 ಅಂಡ್ 4 ಅವರ ಕೆಲಸ ಏನಂದ್ರೆ ಅಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡೋದು ಈಚ್ ಇಂಡಿವಿಜುವಲ್ ಪರ್ಸನ್ ಟೈಮ್ ಚೆಕ್ ಮಾಡೋದು ಯಾರ್ದು 30 ನಿಮಿಷ ಆಗುತ್ತೆ ಅವ್ರಿಗೆ ಇಮಿಡಿಯೇಟ್ಲಿ ಕಳಿಸಬೇಕು ಇಲ್ಲಾಂದ್ರೆ ಅಲ್ಲಿ ನಮಗೆ ಕ್ರೌಡಿಂಗ್ ಆಗೋ ಸಾಧ್ಯತೆ ಇದೆ ಸೊ ನಾವು ಈ ರೀತಿ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿದ್ದೀವಿ ಆಮೇಲೆ ಈಗ ಆ ಸಿಬ್ಬಂದಿಗಳನ್ನು ನಾವು ಎಲೆಕ್ಷನ್ ಮಾಡಲು ನಾವು ಮಾಡ್ತಾ ಇರೋದ್ರಿಂದ ಆ ಸಿಬ್ಬಂದಿಗಳ ಪಟ್ಟಿಯನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಆಲ್ರೆಡಿ ಇದೆ ಅದನ್ನೆಲ್ಲ ಮಾಡಿ ನಾವು ಎಲೆಕ್ಷನ್ ಥರ ಏನು ಆದೇಶಗಳನ್ನು ಹೊರಡಿಸ್ತೀವಿ ನೋಬಡಿ ಶುಡ್ ಬಿ ಆಬ್ಸೆಂಟ್ ಆನ್ ದ ಡೇ ವಿತೌಟ್ ಫೇಲ್ ಬರಲೇಬೇಕು ಈ ವ್ಯವಸ್ಥೆ ಈ ಸಿಸ್ಟಮ್ ಒಂದು ಚೂರು ಕೂಡ ಡಿಸ್ಟರ್ಬ್ ಆಗಬಾರ್ದು ಸಂಜೆ ಒಳಗಡೆ ಕೊಟ್ಟಿರುವ ಟಾರ್ಗೆಟನ್ನು ಮುಟ್ಟಲೇಬೇಕು ಆ ಸೀರಿಯಸ್ನೆಸ್ ಪ್ರತಿಯೊಬ್ಬರಿಗೂ ಬರಬೇಕು ಅನ್ನುವ ಉದ್ದೇಶದಿಂದ ನಾವು ಆ ಸಿಬ್ಬಂದಿಗೆ ಎಲ್ಲ ಹೆಸರುಗಳ ಮೇಲೆ ಅವರಿಗೆ ಟ್ರೈನಿಂಗ್ ಕೊಡುವುದಾಗಲಿ ಅಥವಾ ಬ್ರೀಫಿಂಗ್ ಮಾಡೋದಾಗಲಿ ಆಮೇಲೆ ಅವ್ರಿಗೆ ಆರ್ಡರ್ಸ್ ಕೊಡೋದಾಗಲಿ ನಾವು ಮುಂದಿನ ದಿನಗಳಲ್ಲಿ ಇಮಿಡಿಯೇಟ್ಲಿ ನಾವು ಮಾಡ್ತೀವಿ ಸೊ ಇಷ್ಟು ಇದೆ ಈ ಕೋವಿಡ್ ಲಸಿಕೆ ಬಗ್ಗೆ ಕೋವಿಡ್-19 ಲಸಿಕೆ ಬಗ್ಗೆ ಈ ಫೇಸ್ 2 ಮತ್ತು ಫೇಸ್ 3 ನಲ್ಲಿ ಏನಿದೆ ಮುಂದಿನ ಸರ್ಕಾರ ನಿರ್ದೇಶನದಂತೆ ನಾವು ಕೆಲಸ ಮಾಡ್ತೀವಿ ಆ ಫೇಸ್ 2 ನಲ್ಲಿ ಎಲ್ಲ ನೆಕ್ಸ್ಟ್ ಫ್ರಂಟ್ಲೈನ್ ವರ್ಕರ್ಸ್ ಫಾರ್ ಆಲ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಂತ ಇದೆ ಆ ಡಿಪಾರ್ಟ್ಮೆಂಟ್ಸ್ ಮಾಹಿತಿ ಅವರೇ ಸರ್ಕಾರಕ್ಕೆ ಸ್ಟೇಟ್ ಲೆವೆಲ್ಗೆ ಏನೋ ಅವರೇ ಕಲೆಕ್ಟ್ ಮಾಡಿ ಜಿಲ್ಲಾವಾರು ನಮಗೆ ಮೇಲೆಯಿಂದಿನ ಮಾಹಿತಿ ಬರುತ್ತೆ ಅಂತ ಸದ್ಯಕ್ಕಿರುವ ಮಾಹಿತಿ ಸೊ ಅದರ ಪ್ರಕಾರ ನಾವು ಮುಂದಿನ ಕ್ರಮ ಜರುಗಿಸ್ತೀವಿ ಆಮೇಲೆ ಫೇಸ್ 3 ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪಾಪ್ಯುಲೇಷನ್ ಅನ್ನು ನಾವು ಪ್ಲಾನ್ ಮಾಡಬೇಕಾಗತ್ತೆ ಅದಕ್ಕೂ ಮಾನದಂಡಗಳು ಇರ್ತಾವೆ ಏಜ್ ಮೇಲೆ 50 ವರ್ಷ ಮೇಲ್ಪಟ್ಟು ಕೋಮಾರ್ಬಿಡ್ ಕಂಡೀಷನ್ ಇದ್ದವರು ಆ ರೀತಿ ಬಂದ ನಂತರ ನಾವು ಎಲೆಕ್ಷನ್ ಡೇಟಾನ ಬಳಸ್ತೀವಿ ಅಥವಾ ಬೇರೆ ಸರ್ಕಾರ ನಿರ್ದೇಶನದಂತೆ ಯಾವ ಯಾವ ದಾಖಲೆಗಳು ಚೆಕ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತೀವಿ ಆವಾಗ ನಮಗೆ ನಂಬರ್ ಆಫ್ ಸೈಟ್ಸ್ ವ್ಯಾಕ್ಸಿನೇಷನ್ ಸೈಟ್ಸ್ ಬಹಳ ಬೇಕಾಗ್ತವೆ ಸೊ ಅವು ಮಾಡಬೇಕಾದ್ರೆ ನಾವು ಶಾಲೆಗಳನ್ನು ಬಳಸ್ಕೋಬೇಕಾಗತ್ತೆ ಬೇರೆ ಕಮ್ಯುನಿಟಿ ಸೆಂಟರ್ಸ್ ಏನು ಅವೈಲೇಬಲ್ ಇದೆ ಅದನ್ನು ನಾವು ಬಳಸಬೇಕಾಗತ್ತೆ ಯಾಕೆಂದರೆ ಅಲ್ಲಿ 3 ರೂಮ್ಸ್ ಕಡ್ಡಾಯವಾಗಿ ಇರಬೇಕು ಆಮೇಲೆ ಆ ಸಿಬ್ಬಂದಿಗೆ ಆಮೇಲೆ ವೇಟಿಂಗ್ ರೂಮಲ್ಲಿ ಜನ ಜಾಸ್ತಿ ಕೊಡಲಿಕ್ಕೆ ಒಂದು ಸ್ಪೇಸ್ ಇರಬೇಕು ಡೈಲಿ 100 ಜನರಿಗೆ ಪ್ಲಾನ್ ಮಾಡ್ತಾ ಇರೋದ್ರಿಂದ ಆ ವ್ಯವಸ್ಥೆ ಎಲ್ಲ ನಾವು ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ನಾವೀಗ ಗ್ರೌಂಡ್ ಲೆವೆಲಲ್ಲಿ ಎಲ್ಲ ಶಾಲೆಗಳನ್ನು ಬಳಸಲಿಕ್ಕೆ ಒಂದು PSAI ಒಬ್ಬರು ತಮ್ಮ ಮದುವೆಯಲ್ಲಿ ತಮ್ಮ ಸಿಬ್ಬಂದಿಗಳೊಂದಿಗೆ ಸಖತ್ ಡ್ಯಾನ್ಸ್ ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬರಗಿ ಗ್ರಾಮದಲ್ಲಿ ನಡೆದಿದೆ ವಿಜಯಪುರ ಜಿಲ್ಲೆಯ ಕೋಲಾರ ಪೊಲೀಸ್ ಠಾಣಾ PSAI ಸಿದ್ದು ಯಡಹಳ್ಳಿ ತಮ್ಮ ಮದುವೆ ಸಮಾರಂಭದಲ್ಲಿ ತಮ್ಮ ಕೋಲಾರ ಪೊಲೀಸ್ ಠಾಣಾ ಸಿಬ್ಬಂದಿಯೊಂದಿಗೆ ಮದುವೆ ಸ್ಟೇಜ್ನಲ್ಲೇ ಕುಣಿದು ಕುಪ್ಪಳಿಸಿದ್ದಾರೆ ಇನ್ನು ಸಖತ್ ಡ್ಯಾನ್ಸ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಹಣ, ಹೆಂಡದ ಹೊಳೆ ಹರಿಯುವುದು ಸರ್ವೇ ಸಾಮಾನ್ಯ. ಆದರೆ ಹಳ್ಳಿ ಪಾಯಿಂಟ್ನಲ್ಲಿ ಬೇರೆ ರೀತಿಯ ರಾಜಕೀಯ ತಂತ್ರ ನಡೆದಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಬಸಲಿಂಗಪ್ಪ ಜಟ್ಟಪ್ಪ ಮಾಕಾಳಿಯವರ ಭಾವಚಿತ್ರಕ್ಕೆ ವಾಮಾಚಾರ ಮಾಡಿಸಿ ಗೊಂಬೆಗೆ ಲಗತ್ತಿಸಿದ್ದ ಫೋಟೋ ಲಭ್ಯವಾಗಿದೆ. ಗೊಂಬೆಗೆ ಬಸಲಿಂಗಪ್ಪ ಅವರ ಭಾವಚಿತ್ರ ಹಚ್ಚಿ ಆ ಗೊಂಬೆಗೆ ಮೊಳೆ ಹೊಡೆಯಲಾಗಿದೆ. ಈ ಗೊಂಬೆಯನ್ನು ಊರ ಹೊರಗಿನ ಹೊಲದಲ್ಲಿ ಮೃತ ವ್ಯಕ್ತಿಯೋರ್ವನ ಸ್ಮಶಾನದ ಸಮಾಧಿಯ ಮೇಲೆ ಪತ್ತೆಯಾಗಿದೆ. ಇನ್ನು ಇದನ್ನು ನೋಡಿದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಸಲಿಂಗಪ್ಪ ಮಕಾಳಿ ಸೋತಿದ್ದಾರೆ. ಸೋತ ಅಭ್ಯರ್ಥಿ ಬಸಲಿಂಗಪ್ಪ ಗ್ರಾಮ ಪಂಚಾಯತ್ ಚುನಾವಣಾ ನಾಮಿನೇಷನ್ ನೀಡುವ ಮುನ್ನ ಗ್ರಾಮದಲ್ಲಿ ನಾಗಾ ಸಾಧುಗಳು ಯುಪಿ ಪಾಸಿಂಗ್ ವಾಹನದಲ್ಲಿ ಬಂದಿದ್ರು. ಬಹುಶಃ ಅವರುಗಳು ಇದನ್ನು ಮಾಡಿರಬಹುದು ಅಥವಾ ಬೇರೆಯವರಿಂದ ಮಾಟಮಂತ್ರ ಮಾಡಿಸಿದ್ದಾರೋ ಗೊತ್ತಿಲ್ಲ. ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ, ಆದರೆ ಇಂತಹ ಕೃತ್ಯ ಮಾಡಬಾರದು ಎಂದು ಸ್ಥಳೀಯರು ಆಡಿಕೊಳ್ಳುತ್ತಿದ್ದಾರೆ. ಇನ್ನು ಬಸಲಿಂಗಪ್ಪ ಮಕಾಳಿ ಈ ಚುನಾವಣೆಯಲ್ಲಿ 395 ಮತ ಪಡೆದು ಸೋತಿದ್ದು ಗ್ರಾಮದಲ್ಲಿನ ವಾಮಾಚಾರದಿಂದ ಜನತೆ ಬೆಚ್ಚಿಬಿದ್ದಿದ್ದಾರೆ. ಅದಕ್ಕಾಗಿ ತಾಲೂಕು ಆಡಳಿತ ಅಧಿಕಾರಿಗಳು ಮೂಕಿಹಾಳ ಪಂಚಾಯತ್ ಶಿವಪುರ ಗ್ರಾಮಕ್ಕೆ ತೆರಳಿ ಈ ಬಗ್ಗೆ ಮಾಹಿತಿ ಪಡೆದು ಜನರಲ್ಲಿ ಆತಂಕವನ್ನು ದೂರು ಮಾಡುವ ಕೆಲಸ ಮಾಡಬೇಕಿದೆ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಜೆಸಿಬಿ ಯಂತ್ರ ಬಡಿದು ಕೂಡ್ಗಿ ಎನ್ಟಿಪಿಸಿಯಲ್ಲಿ ಕರ್ತವ್ಯ ನಿರತ ಕಾರ್ಮಿಕ ಸಾವಿಗೆ ಸೂಕ್ತ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಮೃತನ ಸಂಬಂಧಿಕರು ಹಾಗೂ ಉಳಿದ ಕಾರ್ಮಿಕರಿಂದ ವಿಜಯಪುರ ಜಿಲ್ಲೆಯ ನಿಡಗುಂದಿಯಲ್ಲಿರುವ ಎನ್ಟಿಪಿಸಿ ಎದುರು ಪ್ರತಿಭಟನೆ ನಡೆಸಿದರು. ಇನ್ನು ಮೃತ ರಮೇಶ್ ಉಳ್ಳಾಗಡ್ಡಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ರಮೇಶ್ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬರುವ ವೇಳೆ ಎನ್ಟಿಪಿಸಿ ಆವರಣದಲ್ಲಿ ಜೆಸಿಬಿ ಬಡಿದು ಮೃತಪಟ್ಟಿದ್ದಾನೆ. ಈ ಕುರಿತು ಕೂಡ್ಗಿ ಎನ್ಟಿಪಿಸಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಮೇಶ್ ಉಳ್ಳಾಗಡ್ಡಿ ಅವರು ನಿನ್ನೆ ಎನ್ಟಿಪಿಸಿಯಲ್ಲಿ ಕಾರ್ಯನಿರತರಾದಾಗ ಅವರು ಅಪಘಾತದಿಂದ ಮೃತರಾಗಿದ್ದಾರೆ. ಅತೀವ ದುಃಖ ಅನ್ನಿಸ್ತಾ ಇದೆ. ಆಮೇಲೆ ಅವರಿಗೆ ನಿನ್ನೆ ಮರಣ ಆದಿಂದ ಇಲ್ಲಿವರೆಗೂ ಎನ್ಟಿಪಿಸಿ ಮ್ಯಾನೇಜ್ಮೆಂಟ್ದವರು ನಮ್ಮ ಜೊತೆಯಲ್ಲಿ ಮಾತಾಡಿಲ್ಲ. ಇವತ್ತಿನ ದಿವಸ ಇಲ್ಲಿ ಏನೇ ಆದರೂ ಎನ್ಟಿಪಿಸಿ ಮ್ಯಾನೇಜ್ಮೆಂಟೇ ಜವಾಬ್ದಾರಿ. ಅದಕ್ಕೆ ಈಗ ಅವರ ನಮ್ಮ ಮೃತದಂಥ ಕಾರ್ಮಿಕರು ಅವರ ಹಿಂದೆ ತಮ್ಮ ಹೆಂಡತಿ ಹಾಗೂ 2 ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ. ಅವರ ಹೆಂಡತಿ ಹಾಗೂ ಮಕ್ಕಳ ಹಾಗೂ ಅವರ ಸಂಸಾರ, ಅವರ ತಾಯಿ ತಂದೆ ಅವ್ರ ಮೇಲೆ ಡಿಪೆಂಡ್ ಆಗಿದ್ದರಿಂದ ಅವರಿಗೆ ಎಲ್ಲ ರೀತಿಯ ಅನುಕೂಲವನ್ನು ಎನ್ ಟಿ ಪಿ ಸಿ ಅವರು ಮಾಡಿಕೊಡಬೇಕಾಗಿ ನಾವು ಈಗ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೂ ಈಗ ಅವರಿಗೆ ಅವರ ಮಕ್ಕಳಿಗೆ ಎಲ್ಲಿವರೆಗೆ ಓದ್ತಾರೋ ಅಲ್ಲಿವರೆಗೆ ಓದಿಸುವಂಥ ಜವಾಬ್ದಾರಿ ಕೂಡ ಎನ್ ಟಿ ಪಿ ಸಿ ಅವರು ತಗೊಳ್ಬೇಕು. ಹಾಗೂ ಈ ಎಲ್ಲ ನಮ್ಮ ಬೇಡಿಕೆ ಏನದಾವು ಅವರಿಗೆ ಏನು ಪರಿಹಾರ ಕೊಡುವಂಥ ಬೇಡಿಕೆಗಳು ಅವಕ್ಕೆ ಎನ್ ಟಿ ಪಿ ಸಿ ಅವರು ಲಿಖಿತ ರೂಪದಾಗ ಕೊಡಬೇಕು. ನಮಗೆ ಓರೆಲಿ ಹೇಳಿ ಈಗಾಗಲೇ ಹಿಂದಕ್ಕೆ ಅವರು ಓರೆಲಿ ಹೇಳಿದಂಥ ಯಾವುದೇ ಆಶ್ವಾಸನೆಯನ್ನು ಈಡೇರಿಸಿಲ್ಲ ಅವರು. ಈ ರೀತಿ ಈ ಸಾರಿ ಆಗಲಾರ್ದಾಗೆ ಅವರು ಲಿಖಿತ ರೂಪದೊಳಗೆ ಕೊಟ್ಟು ಅವರ ಹೆಂಡತಿಗೆ ಶಾಶ್ವತ ಪರಿಹಾರ, ಅವರಿಗೊಂದು ನೌಕರಿ ಹಾಗೂ ಮಕ್ಕಳಿಗೆ ವಿದ್ಯಾಭ್ಯಾಸ, ಈ 3 ಜವಾಬ್ದಾರಿ ತಗೊಂಡ್ರೆ ನಾವೆಲ್ಲ ಹಿಂದೆ ಸರಿತೇವೆ. ಇಲ್ಲಾಂದ್ರೆ ನಾವು ಯಾವತ್ತೂ ಹಿಂದೆ ಸರಿಯೋದಿಲ್ಲ. ಇದನ್ನು ಇಡೀ ದೇಶವ್ಯಾಪಿ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ. ಇದನ್ನು ನಾವು ಅವರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಬಸವರಾಜ್ ಆಲೂರು, ಭಾರತೀಯ ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷರು. ನಾವು ಪರಿಹಾರ ನೋಡ್ರಿ, ಈಗಿನ ಲೆಕ್ಕದಾಗ ಒಂದು 25 ಲಕ್ಷ ಪರಿಹಾರ. ಹಾಗೂ ಆ ಹೆಣ್ಣುಮಗಳು B.Ed ಆಗಿದ್ದರಿಂದ ಇಲ್ಲಿ NTPCಯಲ್ಲಿ ಒಂದು ಸ್ಕೂಲ್ ಇದೆ, ಅದರಲ್ಲಿ ಪರ್ಮನೆಂಟ್ ಅವರಿಗೆ ಟೀಚರ್ ಅಂತ ನೌಕರಿ ಹಾಗೂ 2 ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಅವರು ತಗೊಳ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಆಯ್ಕೆಯಾದ ನೂತನ ಅಧ್ಯಕ್ಷ ಹಾಗೂ ಸದಸ್ಯರಿಗೆ DCM ಗೋವಿಂದ್ ಕಾರಜೋಳ್ ರವರ ಪುತ್ರ ಉಮೇಶ್ ಕಾರಜೋಳ್ ಸನ್ಮಾನಿಸಿ ಗೌರವಿಸಿದರು. ವಿಜಯಪುರದಲ್ಲಿರುವ ತಮ್ಮ ನಿವಾಸದಲ್ಲಿ ನಾಗಠಾಣ ಕ್ಷೇತ್ರದ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ಉಮೇಶ್ ಕಾರಜೋಳ್ ರವರು ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಆಯ್ಕೆಯಾದ ಅಧ್ಯಕ್ಷ RM ಮೇತ್ರಿ, ಉಪಾಧ್ಯಕ್ಷ BS ಮಠ್, VB ದಿವಾಣ್ಜಿ, ಜಡ್ಡಾ ಇಂಡಿಕರ್ ಪ್ರಧಾನ ಕಾರ್ಯದರ್ಶಿ, ನಿಜು ಮೇಲಿನ್ಕೇರಿ ಖಜಾಂಚಿ, ಸಿಟಿ ಜಿತ್ತಿ ಸಹ ಕಾರ್ಯದರ್ಶಿ, ಗೀತಾ ಗುಂಡಳ್ಳಿ ಸಹ ಕಾರ್ಯದರ್ಶಿ, RC ಮಸಳಿ ಸಂಘಟನಾ ಕಾರ್ಯದರ್ಶಿ ಹಾಗೂ ಕಾಗವಾಡ ಶಿಕ್ಷಕರಿಗೆ ಶಿವಣಗಿ ಜಿರ್ಗಿಹಾಳ್ ಸನ್ಮಾನಿಸಿ ಗೌರವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗುಮ್ಮಟನಗರಿಯಲ್ಲಿ ಆರಂಭವಾದ ಲಸಿಕೆ ವಿತರಣೆ, ಕರ್ತವ್ಯಕ್ಕೆ ಗೈರಾಗದಂತೆ ಡಿಸಿ ಖಡಕ್ ವಾರ್ನಿಂಗ್. ಮೊಸರುನಾಡಿನ PSI ಸಿಬ್ಬಂದಿಯೊಂದಿಗೆ ಸಖತ್ ಸ್ಟೆಪ್ಸ್, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಡ್ಯಾನ್ಸ್ ವಿಡಿಯೋ. ಹಳ್ಳಿ ಫೈಟ್ನಲ್ಲಿ ನಡೆಯಿತು ಟ್ವಿಸ್ಟ್, ಹಣ ಹೆಂಡ ಮಾಯವಾಗಿ ಅಭ್ಯರ್ಥಿಯ ಫೋಟೋ ಸಮಾಧಿಯ ಮೇಲೆ ಟೈಟ್. JCB ಯಂತ್ರ ಬಡಿದು ಸ್ಥಳದಲ್ಲೇ ಸಾವಾದ ಕಾರ್ಮಿಕ, ಮುಗಿಲು ಮುಟ್ಟಿದ ಕಾರ್ಮಿಕರ ಆಕ್ರೋಶ, ಪರಿಹಾರ ಒದಗಿಸುವಂತೆ ರಸ್ತೆ ತಡೆದು ಪ್ರತಿಭಟನೆ. ನೂತನ ಶಾಲಾ ಶಿಕ್ಷಕರ ಸಂಘಕ್ಕೆ ಆಯ್ಕೆಯಾದ ಸದಸ್ಯರಿಗೆ ಉಮೇಶ್ ಕಾಜೋಳ್ ಅವರಿಂದ ಸನ್ಮಾನ ಗೌರವ. ಹೆಡ್ಲೈನ್ಸ್ ಪ್ರಾಯೋಜಕರು ಕಾಂತಿಯುತ ಆರೋಗ್ಯಯುತ ತ್ವಚೆಗಾಗಿ ಸೌಂದರ್ಯಯುತ ಸದ್ಗುರು ಸೋಪ್, ಒಳ್ಳೆಯ ಬಂಗಾರ, ಬೆಸ್ಟ್ ಡಿಸೈನ್ಸ್, ನ್ಯಾಯವಾದ ಮೇಕಿಂಗ್ ಚಾರ್ಜಸ್, ಫೇರ್ ಪ್ರೈಸ್ ಪ್ರಾಮಿಸ್, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಉತ್ತಮ ರುಚಿಕರ ಊಟ ಹಾಗೂ ತಿಂಡಿ, ವೆಜ್ ಅಂಡ್ ನಾನ್ ವೆಜ್ ವೆರೈಟೀಸ್, ಹೋಟೆಲ್ ಸ್ಪೈಸಿ ಬೈಟ್. ನಿಮ್ಮ ಜೀವನದ ಎಲ್ಲ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ, ಪಂಡಿತ್ PM ಭಟ್ ಗುರುಜಿ. ಮತ್ತೆ FM ವಾರ್ತೆಗಳ ಮರುಪ್ರಸಾರ ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುತ್ತೆ. ತಪ್ಪದೆ ವೀಕ್ಷಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ FM ನ್ಯೂಸ್ ಕನ್ನಡ, ನಿಮ್ಮ ಸ್ವರಿಗೆ ನಮ್ಮ ಬಲ. ಓಂ ಶ್ರೀ ಸಾಯಿ ಹನುಮಾನ ಜ್ಯೋತಿಷಾಲಯ, ಪಂಡಿತ್ ಮಲ್ಲಿಕಾರ್ಜುನ್ ಶಾಸ್ತ್ರಿ. ಕೇರಳ ಹಾಗೂ ಕೊಳ್ಳೆಗಾಲದಲ್ಲಿ ಪ್ರಸಿದ್ಧಿ ಪಡೆದಿರುವ ಸುಪ್ರಸಿದ್ಧ ವನಸ್ಪತಿಗಳಿಂದ ಯಾವುದೇ ಸಮಸ್ಯೆಗಳಿದ್ದರೂ ಅತಿ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಜಿಯವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಇನ್ಯಾವುದೋ ಜನ್ಮದ ಪಾಪಗಳಿಂದ ನಮ್ಮ ಜೀವನದಲ್ಲಿ ದೋಷಗಳು ಸುತ್ತಿಕೊಳ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹಣಕಾಸು, ಕೋರ್ಟ್ ಕೇಸ್, ಮದುವೆ, ಸಂತಾನ, ಸತಿಪತಿ ಕಲಹ, ವಿಚ್ಛೇದನ, ಆರೋಗ್ಯ, ಹಣಕಾಸು ವ್ಯವಹಾರ, ವ್ಯಾಪಾರದಲ್ಲಿ ನಷ್ಟ ಹೊಂದುವುದು. ಅಷ್ಟೇ ಅಲ್ಲ, ಮಾಟಮಂತ್ರ, ದುಷ್ಟಶಕ್ತಿ, ವಾಮಾಚಾರ ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರೂಜಿ. ನಾವೆಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ಗುರೂಜಿಯವರೇ ಕಾರಣ. ಯಾಕಂದರೆ ನಾವು ಫೈನಾನ್ಸಿಯಲ್ಲಿ ತುಂಬ ಸಫರ್ ಮಾಡ್ತಾ ಇದ್ವಿ. ನಾವು ಎಷ್ಟೇ ದುಡಿದ್ರೂ ಬರೀ ಅವ್ರಿವ್ರು ಕೊಡೋದೇ ಆಗ್ತಿತ್ತೆ ಹೊರತು ನಮಗೆ ಉಳಿಸಿದ್ದು ಗಳಿಸಿದ್ದು ಏನೂ ಇರ್ತಾ ಇರಲಿಲ್ಲ. ನಾವು ಗುರುಜಿನ ಮೀಟ್ ಮಾಡಿದ್ಮೇಲೆ ಅವರೊಂದಷ್ಟು ಪೂಜೆನ ಹೇಳಿದ್ರು. ಆ ಪೂಜೆಗಳನ್ನ ಮಾಡಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಫುಲ್ ನಾವು ಖುಷಿಯಾಗಿದ್ದೀವಿ. ಇವತ್ತು ನಮ್ಮ ಗುರುಜಿಯವರ ದಯದಿಂದ ಫೈನಾನ್ಸಿಯಲಿ ನಾವು ತುಂಬಾ ಚೆನ್ನಾಗಿದ್ದೀವಿ. ಸಮಸ್ಯೆ ಪರಿಹಾರಕ್ಕಾಗಿ ಹಿಂದೆ ಭೇಟಿ ನೀಡಿ. ಖಾಯಂ ಮನೆ ವಿಳಾಸ ಓಂ ಶ್ರೀ ಸಾಯಿ ಹನುಮಾನ ಜ್ಯೋತಿಷಾಲಯ, ಪಂಡಿತ್ ಮಲ್ಲಿಕಾರ್ಜುನ್ ಶಾಸ್ತ್ರಿ, ಮುತ್ತಗಿ ರೋಡ್, ಮೆಹಬೂಬ್ ಸುಭಾನಿ ದರ್ಗಾ ಎದುರಿಗೆ, ಬಸವನ್ ಬಾಗೇವಾಡಿ. ಮೊಬೈಲ್ ನಂಬರ್ 8217618865. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ ಕೇಂದ್ರ, ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ TR ಸುರ್ವೆ. ವಿಜಯಪುರ ನಗರದ ಸಾಯಿ ಪಾರ್ಕ್ನಲ್ಲಿ ವಾಸವಿದ್ದ ಏಕೈಕ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ TR ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಮನುಷ್ಯನ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ಒಂದು ಗ್ರಹಸ್ಥಿತಿ. ಗ್ರಹಸ್ಥಿತಿ ಅನುಕೂಲವಾಗದಿದ್ದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ, ಉದ್ಯೋಗದಲ್ಲಿ ನಿರಾಸೆ, ವಿದ್ಯೆಯಲ್ಲಿ ಲೋಪ, ವಿದೇಶಿ ಪ್ರಯಾಣದಲ್ಲಿ ತಡೆ, ಪದೇ ಪದೇ ಕಾಡುವ ಅನಾರೋಗ್ಯಗಳು. ನೀವು ಇಷ್ಟಪಟ್ಟೋ ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ? ಮಾಟ ಮಂತ್ರ ಸಮಸ್ಯೆ ಇದೆಯಾ? ಇನ್ನು ಅನೇಕ ನಿಮಗೆ ಗೊತ್ತಿಲ್ಲದಿರಂಥ ನಿಗೂಢ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ? ಬನ್ನಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಹುಟ್ಟಿದ ಸಮಯ, ಜಾತಕ ಹಾಗೂ ಮುಖಲಕ್ಷಣ ನೋಡಿ ಪರಿಹಾರ ಸೂಚಿಸುತ್ತಾರೆ. ವಾಕ್ಯಸಿದ್ಧಿ, ಮಂತ್ರಸಿದ್ಧಿ ಸಾಧಕರು ನಿಮ್ಮ ಹಸ್ತರೇಖ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ TR ಸುರ್ವೆ, ತುಪ್ಪತ್ ಕಾಂಪ್ಲೆಕ್ಸ್, BRDE ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093. ಮನೆ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಮನೆ ನಂಬರ್ 58, ಗಡಿಗೆ ಲೇಔಟ್, ಪ್ರಾರ್ಥನಾ ಶಾಲೆ ಹತ್ತಿರ, ಸಾಯಿ ಪಾರ್ಕ್, ವಿಜಯಪುರ. ಮೊಬೈಲ್ ನಂಬರ್ 9986881245. श्री श्रीनिवासं श्रीत पारिजातं श्री वेंकटेशं मनसा स्मरामि विश्वस्मै नमः श्री श्रीनिवासं श्री वेंकटेशं मनसा स्मरामि श्री लक्ष्मी वेंकटेश्वर ज्योतिषालय पंडित ಮಂಜುನಾಥ್ ಗುರುಜಿ ನೇರವಾಗಿ ಬಂದವರಿಗೆ ಶ್ರೀ ಧನಲಕ್ಷ್ಮಿ ಕವಚವನ್ನು ಉಚಿತವಾಗಿ ಕೊಡಲಾಗುವುದು. ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ಶ್ರೀ ಚೌಡೇಶ್ವರಿ ದೇವಿ ಆರಾಧಕರಾದ ಪಂಡಿತ್ ಮಂಜುನಾಥ್ ಗುರುಜಿ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ 5 ದಿನದಲ್ಲಿ 100% ಪರಿಹಾರ ಇವರಲ್ಲಿ ಶತಸಿದ್ಧ. ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ. ಉದ್ಯೋಗದಲ್ಲಿ ತೊಂದರೆ, ಮದುವೆ ಕಾರ್ಯದಲ್ಲಿ ವಿಘ್ನ, ಸಾಲದ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿಯಲ್ಲಿ ಕಲಹ, ಅತ್ತೆ ಸೊಸೆಯಲ್ಲಿ ಕಿತ್ತಾಟ, ಡೈವರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುನಾಶ, ಪ್ರೇಮ ವಿಚಾರ, ನಿಮ್ಮ ಹಸ್ತರೇಖೆ, ಜಾತಕ, ಮುಖಲಕ್ಷಣ, ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತಾರೆ. ಕೊಳ್ಳೇಗಾಲದ ಗಾಂಧರ್ವ ಸಂಮೋಹಿನಿ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ನಿಮ್ಮ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಮಾಟಮಂತ್ರ, ನಾಗದೋಷ, ಅನಾರೋಗ್ಯ ಸಮಸ್ಯೆ, ದೀರ್ಘಾವಧಿ ಕಾಯಿಲೆಗಳು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಮದುವೆ ಆಗದೇ ಇದ್ದರೆ ಸರ್ವಸಿದ್ಧಿ ಮಹಾ ಅನುಷ್ಠಾನ ಯಂತ್ರವನ್ನು ಮಾಡಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು, ನುಡಿದಂತೆ ಮಾಡಿಕೊಡುತ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರ. ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಗುರೂಜಿಯವರನ್ನು ನೇರವಾಗಿ ಬಂದು ಭೇಟಿ ಮಾಡಿ. ಇಲ್ಲಿ ಹೇಳುವ ವಿಷಯವನ್ನು ಗುಪ್ತವಾಗಿಡಲಾಗುವುದು. 27 ನಕ್ಷತ್ರಗಳು, 12 ರಾಶಿಗಳು, 11 ಕರ್ಣಗಳು ಇವುಗಳನ್ನು ಶೋಧಿಸಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಹೇಳುತ್ತಾರೆ. ಉಚಿತ ಭವಿಷ್ಯ ಗ್ಯಾರಂಟಿ ಪರಿಹಾರ. ಸಮಸ್ಯೆಗಳೇನೇ ಇದ್ದರೂ ಚಿಂತಿಸಬೇಡಿ. ಖಾಯಂ ಮನೆ ವಿಳಾಸ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜ್ಯೋತಿಷಾಲಯ, ಉಷಾ ನಿವಾಸ, ಸಾಸನೂರು ಬಾಯಿ ದವಾಖಾನೆ ಹತ್ತಿರ, ಮೇಘರಾಜ್ ಹೋಟೆಲ್ ಪಕ್ಕ, ರೇಣುಕಾ ಟ್ರ್ಯಾಕ್ಟರ್ ಶೋರೂಮ್ ಎದುರಿಗೆ, ಸ್ಟೇಷನ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9980273198. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.